ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಪ್ರತೀಕ್ಷಾ ನಾನು ಪ್ರಜ್ವಲ ರಾಜ್ಯ ರಾಷ್ಟ್ರ ಸೇರಿದಂತೆ ನಮ್ಮ ಅಕ್ಕಪಕ್ಕದ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ವೇಗದೂತದಲ್ಲಿ ಆದರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನ ಗಮನಿಸೋದಾದ್ರೆ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪಂಚ ಗೌತಮ ರಥೋತ್ಸವ ನೆರವೇರ್ತಾ ಇದೆ ಎರಡು ವರ್ಷಗಳ ಬಳಿಕ ಅದ್ಧೂರಿಯಾಗಿ ಮಹಾರಥೋತ್ಸವವನ್ನು ನೆರವೇರಿಸಲಾಗಿದೆ ಮುಂಜಾನೆ 4 ಗಂಟೆಗೆ ಶುಭ ಮಕರ ಲಗ್ನದಲ್ಲಿ ಈ ರಥೋತ್ಸವ ಕಾರ್ಯಕ್ರಮ ನೆರವೇರಿಸಲಾಗಿದೆ ಈ ರಥೋತ್ಸವಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರವರು ಚಾಲನೆಯನ್ನು ನೀಡಿದ್ದಾರೆ ಇನ್ನು ಈ ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿ ಬಗಾದಿ ಗೌತಮ್ ಶಾಸಕ ಹರ್ಷವರ್ಧನ್ ಕೂಡ ಭಾಗಿಯಾಗಿದ್ದು ಪಂಚ ಮಹಾರಥೋತ್ಸವದಲ್ಲಿ ಕೂಡ ಅಪ್ಪು ಅವರ ಭಾವಚಿತ್ರ ರಾರಾಜಿಸಿದ್ದು ವಿಶೇಷವಾಗಿತ್ತು ಅಪ್ಪು ಅವರ ಫೋಟೋವನ್ನ ಹಿಡಿದು ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ದಾರೆ ನಂಜನಗೂಡಿನಲ್ಲಿ 2 ವರ್ಷದ ಬಳಿಕ ನಂಜನಗೂಡಿನ ನಂಜುಂಡೇಶ್ವರನಿಗೆ ಸಲ್ಲಿಸಿರುವಂತ ಮಹಾರಥೋತ್ಸವಕ್ಕೆ ರಾಜಮಾತೆ ಪ್ರಮೋದಾದೇವಿ ಒಡೆಯರವರು ಚಾಲನೆ ನೀಡಿದ್ದಾರೆ ಡಿಸಿ ಸೇರಿದಂತೆ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ದೇವರಿಗೆ ವಿಶೇಷವಾದಂತ ಪೂಜಾ ಕೈಂಕರ್ಯವನ್ನ ಈ ಸಂದರ್ಭದಲ್ಲಿ ನೆರವೇರಿಸಲಾಗಿದೆ ಆದರೆ ಇಲ್ಲಿ ಬಹಳ ವಿಶೇಷವಾಗಿ ಕಂಡುಬಂದಿದ್ದು ನಮ್ಮೆಲ್ಲರನ್ನು ಅಪ್ಪು ಅವರು ಅಗಲಿರುವಂತ ಸತ್ಯವನ್ನ ಇವತ್ತಿಗೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಅಪ್ಪು ಅವರ ಫೋಟೋ ಈ ಜಾತ್ರೆಯಲ್ಲಿ ರಾರಾಜಿಸಿದೆ ಅಪ್ಪು ಅವರ ಫೋಟೋ ಹಿಡಿದು ಜೈಕಾರ ಕೂಗಿದ್ದಾರೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀವಿ ಮೈಸೂರಿನ ನಂಜನಗೂಡಿನ ಸ್ವಾಮಿಗೆ ವಿಶೇಷವಾದಂತ ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಗ್ತಾ ಇದೆ ರಾಜಮಾತೆ ಪ್ರಮೋದಾದೇವಿ ಒಡೆಯರವರನ್ನ ಕೂಡ ನಾವು ದೃಶ್ಯದಲ್ಲಿ ಕಾಣಬಹುದಾಗಿದೆ ಮಹಾರಥೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ ಕಪಿಲಾ ನದಿ ತೀರದಲ್ಲಿರುವಂತ ಭವ್ಯವಾದಂತ ಕ್ಷೇತ್ರ 2 ವರ್ಷದ ಬಳಿಕ ಪಂಚ ಮಹಾರಥೋತ್ಸವವನ್ನ ನೆರವೇರಿಸಲಾಗ್ತಾ ಇರುವಂತದ್ದು ಸಂಭ್ರಮ ಯಾವ ರೀತಿಯಾಗಿ ಮನೆ ಮಾಡಿತ್ತು ಖಂಡಿತ ಪ್ರಜ್ವಲ ನಿಜಕ್ಕೂ ಕೂಡ ದಕ್ಷಿಣ ಕಾಶಿ ಅಂತ ಹೇಳಿ ಬಿಂಬಿತವಾಗಿರತಕ್ಕಂತ ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲ ಅಂದ್ರೆ ನಂಜುಂಡೇಶ್ವರ ದೇಗುಲ ಇವತ್ತು ನಿಜಕ್ಕೂ ಕೂಡ ಲಕ್ಷಾಂತರ ಒಂದು ಭಕ್ತರ ಒಂದು ಸಮಾಗಮಕ್ಕೆ ನಾಂದಿ ಹಾಡಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ನಡೆಯುವಂತ ಒಂದು ಪಂಚ ಮಹಾರಥೋತ್ಸವ ಅಂದ್ರೆ ಗೌತಮ ರಥೋತ್ಸವ ಇವತ್ತು ಕಳೆದ 2 ವರ್ಷಗಳ ಬಳಿಕ ಇವತ್ತು ಅದ್ಧೂರಿಯಾಗಿ ನೆರವೇರಿರತಕ್ಕಂತದ್ದು ಕಳೆದ 2 ವರ್ಷಗಳಿಂದಲೂ ಕೂಡ ಏನು ಮಹಾಮಾರಿ ಕೊರೋನಾದ ಒಂದು ಭೀತಿಯಿಂದಾಗಿ ಎರಡು ಐತಿಹಾಸಿಕವಾದಂತ ಒಂದು ರಥೋತ್ಸವ ಸ್ಥಗಿತಗೊಂಡಿತ್ತು ಈ ಬಾರಿ ಕೊರೋನಾದ ಕರಿನೆರಳು ಕರಿನ ಏನು ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯಲ್ಲಿ ಇವ ಮೈಸೂರು ಜಿಲ್ಲಾಡಳಿತ ಈ ಒಂದು ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಇಂದು ಮುಂಜಾನೆ ಅಂದ್ರೆ ನಸುಕಿನ ಜಾವ 3 ರಿಂದ 4 ಗಂಟೆಗೆ ಸಲ್ಲದ 4 ಗಂಟೆಯೊಳಗೆ ಸಲ್ಲದಂತ ಒಂದು ಮಕರ ಲಗ್ನದಲ್ಲಿ ಈ ಒಂದು ಪಂಚಮಹಾರಥೋತ್ಸವ ನೆರವೇರಿರತಕ್ಕಂತದ್ದು ಆ ಒಂದು 4 ಗಂಟೆಗೆ ಆರಂಭವಾದಂತ ಒಂದು ಪಂಚಮಹಾರಥೋತ್ಸವಗಳು ಅಂದ್ರೆ ನಂಜನಗೂಡಿನ ವಿವಿಧ ಏನು ಪ್ರಮುಖ ರಸ್ತೆಗಳಲ್ಲಿ ಏನು ತೇರನ್ನ ಎಳೆಯುವಂತ ಒಂದು ದೃಶ್ಯ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ ಅದರಂತೆ ಇದೀಗ ನಾನು ಮೈಸೂರಿನ ನಂಜನಗೂಡು ದೇವಾಲಯದ ನಂಜುಂಡೇಶ್ವರ ದೇವಾಲಯದ ಹಿಂಭಾಗದ ಒಂದು ತೇರಿನ ಬೀದಿಯಲ್ಲಿದ್ದೇನೆ ನೋಡ್ತಾ ಇರಬಹುದು ಇದೀಗ 3ನೇ ಒಂದು ಏನು ಪಂಚಮಹಾರಥೋತ್ಸವ ಏನು ಹೋಗ್ತಾ ಇರತಕ್ಕಂತದ್ದು ಈಗಾಗಲೇ ಒಂದು ಅದ್ದೂರಿಯಾದಂತ ಶ್ರೀಕಂಠೇಶ್ವರ ದೇಗುಲ ಅಂದ್ರೆ ಶ್ರೀಕಂಠೇಶ್ವರ ಸ್ವಾಮಿ ವಿರಾಜಮಾನನಾಗುವಂತ ಗೌತಮ ರಥ ಈಗಾಗಲೇ ಮುಂದೆ ಸಾಗಿರತಕ್ಕಂತದ್ದು ಅದರ ಹಿಂಭಾಗದಲ್ಲಿ ಇರತಕ್ಕಂತ ಗಣಪತಿ ರಥೋತ್ಸವ ಕೂಡ ಅದು ಮುಂದೆ ಸಾಗಿದೆ ಬದಲಾಗಿ ಇದೀಗ 3ನೇ ರಥೋತ್ಸವ ಕೂಡ ಈಗ ಆ ಒಂದು ತೇರಿನ ಬೀದಿಯಲ್ಲಿ ಸಾಗ್ತಾ ಇರತಕ್ಕಂತದ್ದು ಮಾರ್ಗದುದ್ದಕ್ಕೂ ಕೂಡ ಲಕ್ಷಾಂತರ ಮಂದಿ ಅಂದ್ರೆ ಸಾವಿರಾರು ಮಂದಿ ಭಕ್ತಾದಿಗಳು ಈ ಒಂದು ತೇರಿನ ಬೀದಿಯಲ್ಲಿ ರಥವನ್ನ ಎಳೆದು ಮುಖಾಂತರ ಈ ಒಂದು ಭಕ್ತಿ ಪರಾಕಷ್ಟೆಯನ್ನ ಮರಿತಾ ಇದ್ದಾರೆ ಬರುವಂತ ಭಕ್ತರಿಗೆ ಎಲ್ಲರಿಗೂ ಕೂಡ ಭಕ್ತರು ಏನು ಪ್ರಸಾದ ವಿನಿಯೋಗವನ್ನು ಕೂಡ ಮಾಡ್ತಾ ಇರತಕ್ಕಂತ ಒಂದು ದೃಶ್ಯವನ್ನ ಇದೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾಕಂತ ಹೇಳಿದ್ರೆ ಪ್ರಜ್ವಲ ಇದು ಐತಿಹಾಸಿಕವಾದಂತ ಒಂದು ರಥೋತ್ಸವ ನಾನು ಈಗಾಗಲೇ ಹೇಳಿದಂತೆ ದಕ್ಷಿಣ ಕಾಶಿ ಅಂತಲೇ ಹೇಳಿ ಬಿಂಬಿತವಾಗಿರತಕ್ಕಂತದ್ದು ಈ ಒಂದು ಐತಿಹಾಸಿಕ ಪುರಾತನವಾದಂತ ಈ ಒಂದು ರಥೋತ್ಸವವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂತ ನಿಟ್ಟಲ್ಲಿ ಕೇರಳ ತಮಿಳುನಾಡು ಆಂಧ್ರ ಉತ್ತರ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಮೂಲೆ ಮೂಲೆಗಳಿಂದಲೂ ಎಸ್ಪೆಷಲಿ ನಾಡಿನ ಅಂದ್ರೆ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಸಾವಿರಾರು ಮಂದಿ ಭಕ್ತಾದಿಗಳು ಈ ಒಂದು ರಥೋತ್ಸವಕ್ಕೆ ಸಾಕ್ಷಿ ಆಗ್ತಾರೆ ಸೋ ಅದರಂತೆ ಇವತ್ತು ಕೂಡ ನಡೀತಾ ಇರತಕ್ಕಂತ ಈ ಒಂದು ರಥೋತ್ಸವಕ್ಕೆ ಈ ಒಂದು ಏನು ಭಕ್ತರು ಕೂಡ ಸಾಕ್ಷಿಯಾಗಿರತಕ್ಕಂತದ್ದು ಬನ್ನಿ ಈ ಸಂಬಂಧವಾಗಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಕಳೆದ 2 ವರ್ಷಗಳಿಂದಲೂ ಕೂಡ
रथोत्सव कण तुमको बारी कण तुमको स्थलीय भक्तर और मैडम इवतु फस्ट रथोत्सव कण तुमको एर वर्ष अन्स्ता है तुम्बा संतोष आयतु ಈ ಸತಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನಾವು 23 ವರ್ಷದಿಂದ ನೋಡಿದಕ್ಕಿಂತ ಈ ವರ್ಷ ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಸಂತೋಷ ಆಯ್ತು ಒಂದು ಜೆಸಿಬಿ ಇರ್ತಾಯಿತ್ತು ಈ ಸತಿ 4 ಜೆಸಿಬಿ ಒಂದು ರೈಲ್ವೆ ಕ್ರೇನ್ ಒಂದು ಕೆಎಸ್ಆರ್ಟಿಸಿ ಕ್ರೇನ್ ಆಮೇಲೆ ಅಗ್ಗ ಇದಾದ್ರೆ ಅಗ್ಗ ಟೆಂಪರರಿ ಆಗಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದೇ ತರ ಮುಂದಕ್ಕೆ ಇದಾಗ್ಲಿ ಭಗವಂತನ ಕೃಪೆ ಎಲ್ಲರ ಮೇಲೂ सदा नम कर्नाटक जनता मेले अंत कौतीफरेन्स बदलाव जन एर वर्ष बंद कोरोना जन तुम सेर तुम सेर आम अरेंजमेंट चेना सति मोदल मैडम पंचमहारथोत्सव नड़ीये अरे ईद देवरल मेरवण ऐं प्रार्थने मी लास्ट टाइम व्यत्यास है करोना इडी प्रपंचदिंद होगली इवागेन युद्ध नडीतिदियो आ युद्ध निल्ली एल्लरिगू ओळ्ळेदागली शांति नेलसली अदरिंद एल्ला बेलेगळु जास्ति आगता इदे अदेल्ला इदु युद्ध एल्ला कडिमे आगि देवर एल्लरिगू ओळ्ळे सन्मार्ग कोडली अंत केळ्तीनि ಪ್ರಜ್ವಲ ಇದಿಷ್ಟು ಕೂಡ ಇಲ್ಲಿ ಅಂದ್ರೆ ಈ ಒಂದು ರಥೋತ್ಸವಕ್ಕೆ ಬರುವಂತ ಸ್ಥಳೀಯ ಭಕ್ತರ ಒಂದು ಮಾತಾಗಿರತಕ್ಕಂತದ್ದು ಅಂದ್ರೆ ರಷ್ಯಾ ಉಕ್ರೇನ್ ನಡುವಿನ ಒಂದು ಯುದ್ಧ ತಂಡಗಾಗಿ ನಮಗಿರತಕ್ಕಂತ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗಲಿ ಅನ್ನುವಂತದ್ದು ಬದಲಾಗಿ ಏನು ಕಳೆದ ಬಾರಿಗಿಂತ ಈ ಬಾರಿ ಅದ್ಧೂರಿಯಾದಂತ ಒಂದು ವ್ಯವಸ್ಥೆಯನ್ನ ಮಾಡಿದರೆ ಮುಂದೆಯೂ ಕೂಡ ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಅಂದ್ರೆ ಯಥಾಸ್ಥಿತಿಯೇ ಮುಂದುವರಿಸಿಕೊಂಡು ಹೋಗಲಿ ಅನ್ನುವಂತ ಒಂದು ಮಾತನ್ನ ಬೇರೆ ಭಕ್ತರು ಕೂಡ ಹೇಳ್ತಾ ಇರತಕ್ಕಂತದ್ದು ಎಸ್ಪೆಷಲಿ ಇಡಿ ಜಗತ್ತನ್ನೇ ತಲ್ಲಣಗೊಳಿಸಿರತಕ್ಕಂತ ಇಡಿ ಜಗತ್ತನ್ನೇ ಭೀತಿಗೊಳಿಸಿರತಕ್ಕಂತ ಈ ಒಂದು ಮಹಾಮಾರಿ ಕೊರೋನಾವು ಕೂಡ ತೊಲಗಲಿ ಅನ್ನುವಂತ ನಿಟ್ಟಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿರತಕ್ಕಂತದ್ದು ಅದರಂತೆ ಎಸ್ಪೆಷಲಿ ಇಂದು ಮುಂಜಾನೆ ಆರಂಭವಾದಂತ ಈ ಒಂದು ಮಹಾರಥೋತ್ಸವಕ್ಕೆ ರಾಜವಂಶಸ್ಥೆ ಮೈಸೂರು ಮಹಾರಾಜರ ವಂಶಸ್ಥೆ ಆಗಿರತಕ್ಕಂತ ಪ್ರಮೋದಾದೇವಿ ಒಡೆಯರ್ ಮತ್ತೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಶಾಸಕ ಹರ್ಷವರ್ಧನ್ ಇವರು ಮೂವರು ನಾಯಕರು ಕೂಡ ಉಪಸ್ಥಿತರು ಇರೋದ್ರ ಮುಖಾಂತರ ಈ ಒಂದು ರಥೋತ್ಸವಕ್ಕೆ ಚಾಲನೆ ಕೊಟ್ಟರು ಅದರಂತೆ ಇದೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏನು ಭಕ್ತರು ಈ ಒಂದು ರಥವನ್ನ ಎಳಿತಾ ಇರತಕ್ಕಂತ ಒಂದು ದೃಶ್ಯವನ್ನ ಕೂಡ ನೋಡ್ತಾವೆ ಅದರಲ್ಲೂ ಕೂಡ ಯುವಕರು ಸಾಕಷ್ಟು ಉತ್ಸಾಹದಿಂದ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿರತಕ್ಕಂತದ್ದು ಮತ್ತೊಂದು ವಿಶೇಷ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರಜ್ವಲ ಎಸ್ ರೈಟ್ ತಿಮ್ಮೇಗೌಡ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ